ಏನ್ ರಾಜಕೀಯ ಇಲ್ಲ, ಇವಾಗ ರಾಜಕೀಯ ಮಾತಾಡುವಂತ ಸಂದರ್ಭನಲ್ಲ, ಎಲೆಕ್ಷನ್ ಗಳು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಆಗೋಗ್ಬಿಟ್ಟಿದೆ ಎಲೆಕ್ಷನ್ಸ್ ಎಲ್ಲ, ಏನ್ ಎಲೆಕ್ಷನ್ಸ್ ಯಾವುದೂ ಇಲ್ಲ ರಾಜಕೀಯದ್ದು. ಇವತ್ತಿಲ್ಲಿ ಬಂದಿರೋದು ಏನಂದ್ರೆ ಸೊಸೈಟಿನಲ್ಲಿ ನಮ್ಮ ಗೊಬ್ಬರ ಯೂರಿಯ ಸ್ವಲ್ಪ ಡಿಮ್ಯಾಂಡ್ ಇತ್ತು, ಅದರಿಂದ ಬಂದೆ. ಯೂರಿಯ ಡಿಮ್ಯಾಂಡ್ ಇದೆ ಅಂತ ಒಂದು ಲೋಡ್ ಬಂತು ಬೆಳಗ್ಗೆ, ನಿನ್ನೆ ಫೋನ್ ಮಾಡಿ ಹೇಳಿದ್ದು, ಇವತ್ತು ಬೆಳಗ್ಗೆ ಒಂದು ಲೋಡ್ ಬಂತು. ನಮ್ಮ ಅಕ್ಕ ಅವರು ಉಪಾಧ್ಯಕ್ಷರು ಬಂದು ಅದನ್ನ ನೋಡಿಕೊಂಡು ರೈತರಿಗೆಲ್ಲ ಹೆಂಗೆ ಹೆಂಗೆ ಕೊಡಬೇಕು, ಯಾಕಂದ್ರೆ ಎಲ್ಲರಿಗೂ ಕೊಡಬೇಕಲ್ಲ, ನೋಡ್ಕೊಂಡು ಕೊಡ್ತಾ ಇದ್ರು. ನಾನು ಬಂದೆ, ಇನ್ನೂ ಶಾರ್ಟೇಜ್ ಇದೆ ಅಂತಂದ್ರು, ಬೇಕು ಅಂತ ಹೇಳೋರು. ಇನ್ನೂ ಒಂದು ಲೋಡ್ಗೆ ಇವಾಗ ಹೇಳಿದ್ದೀನಿ ಅಂದರೆ ಫುಲ್ ಡಿಮ್ಯಾಂಡ್ ಇದೆ ಯೂರಿಯಾ, ಅದೇ ಇನ್ನೊಂದು ಲೋಡ್ಗೆ ಹೇಳಿದ್ದೀನಿ. ಸಾಯಂಕಾಲ ಒಳಗಡೆ ಇನ್ನೊಂದು ಲೋಡ್ 330 ಬ್ಯಾಗು ಸಾಯಂಕಾಲ ಒಳಗಡೆ ಬರುತ್ತೆ, ರೈತರೆಲ್ಲ ತೊಗೊಂಡು ಹೋಗ್ಬೋದು. ಆಮೇಲೆ ಭಾನುವಾರ 75 ಟನ್ ಯೂರಿಯಾ ಭಾನುವಾರ ಬರುತ್ತೆ. ಆಲ್ರೆಡಿ ನಮ್ಮ ಕೃಷ್ಣಪಟ್ಟಣಂ ಪೋರ್ಟ್ಗೆ ನಮ್ಮ ವೆಸಲ್ಲು ರೀಚ್ ಆಗಿದೆ, ಅಲ್ಲಿಂದ ಬೈ ವ್ಯಾಗನ್ನು ರೈಲಿಂದ ಬಂದು ಬೆಂಗಳೂರಿಗೆ ಸೇರ್ತದೆ. ಭಾನುವಾರ ನಮಗೆ ಇನ್ನೂ ಒಂದು 75 ಟನ್ ಯೂರಿಯಾ ಇಲ್ಲಿಗೆ ಬಂದು ಬರುತ್ತೆ. ಭಾನುವಾರ 75 ಟನ್ನು ಬರುತ್ತೆ ನಮಗೆ, ಏನು ಸಮಸ್ಯೆ ಇಲ್ಲ. ಗೊಬ್ಬರ ಎಲ್ಲ ಗೊಬ್ಬರನೂ ಇದೆ ನಮ್ಮ ಹತ್ರ, ಏನು ಅವಾಗ ಬಂದು ರೈತರಿಗೆ ಗೊಬ್ಬರ ಇದೆಲ್ಲ ಏನು ಸಮಸ್ಯೆ ಆಗಬಾರ್ದು ಅಂತ ನೋಡಿಕೊಂಡು. ಆಮೇಲೆ ನಮ್ಮದು 20 ತಾರೀಕು ಜನರಲ್ ಬಾಡಿ ಮೀಟಿಂಗ್ ಇದೆ, ಆ 20 ತಾರೀಕು ಜನರಲ್ ಬಾಡಿ ಮೀಟಿಂಗ್ ಏನು ಹೆಂಗೆ ಅನ್ನೋದನ್ನು ಸ್ವಲ್ಪ ಮಾತಾಡಬೇಕಲ್ಲ, ಅದಕ್ಕೋಸ್ಕರ ಬಂದು ಕೂತ್ಕೊಂಡು ಮಾಡಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಹತ್ತಿರದಲ್ಲೇ ಇದೆ ಲೋಕಸಭಾ ಚುನಾವಣೆ, ಎಲ್ಲ ತಯಾರಿಗಳು ನಡೀತಾ ಇದೆ. ಆಲ್ರೆಡಿ ಬೂತು ಒಂದು ಇವಾಗ 500 ಓಟು 600 ಓಟು ಇರುವಂಥ ಎರಡೆರಡು ಬೂತ್ನ ಸೇರಿ ಒಂದು ಬೂತ್ ಮಾಡುವಂಥ ಕೆಲಸನೂ ನಡೀತಾ ಇದೆ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೆಲ್ಲರೂ ಇದ್ದು ಕೆಲಸ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರು ಕ್ಯಾಂಡಿಡೇಟ್ ಮಾಡ್ತೀವೋ ಅವ್ರನ್ನ ಗೆಲ್ಸ್ಕೊಳ್ತೀವಿ. ಸ್ಟ್ರಾಟಜಿ ಏನಿಲ್ಲ, ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗೋದು ತುಂಬ ಒಳ್ಳೆಯದು. ಅವರಿಬ್ರು ಮೈತ್ರಿ ಆಗಬೇಕು, ಅವರಿಬ್ರು ಮೈತ್ರಿ ಆಗಬೇಕು, ನಮ್ಮದು ಒತ್ತಡ. ಅವರಿಬ್ರು ಮೈತ್ರಿ ಆಗಬೇಕು, ಅವರಿಬ್ರು ಮೈತ್ರಿ ಆಗಬೇಕು. ನಾವು ಕಾಂಗ್ರೆಸ್ ಒಂಟಿಯಾಗಿ ನಾವು ಫೈಟ್ ಮಾಡ್ತೀವಿ. ಏನು ಮೈತ್ರಿ ಏನು ತೊಂದರೆ ಆಗೋದಿಲ್ಲ. ಇವತ್ತು ಓಟಲ್ಲಿ ನಾವು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಯಲ್ಲಿ ಹೋಗಿದ್ದಕ್ಕೆ ಕಾಂಗ್ರೆಸ್ಗೆ ಏನು ಪ್ರಾಬ್ಲಮ್ ಆಯಿತು, ಇವತ್ತು ಬಿಜೆಪಿಗೆ ಆಗೋದು ಅದೇ. ಅವರು ಇಂಡಿಪೆಂಡೆಂಟ್ ಆಗಿದ್ರೆ ಅವ್ರು ಉಳಿಸ್ಕೊಳ್ಳೋದಕ್ಕೆ ಶಕ್ತಿ ಇದೆ ಅವ್ರಿಗೆ. ಇವ್ರ ಜೊತೆ ಸೇರ್ಕೊಂಡ್ರೆ ಎಲ್ಲ ಕತ್ತರಿಸ್ಬಿಡ್ತಾರೆ, ಇವ್ರು ಕಟ್ 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 ಅಂತ ಎಲ್ಲ ಕತ್ತರಿಸ್ಬಿಡ್ತಾರೆ, ಆಮೇಲೆ ಏನು ಇಲ್ಲದೆ ಆಗೋಗ್ಬಿಡ್ತದೆ ಅವ್ರಿಗೆಲ್ಲ. ಹಂಗೆ ಅವ್ರು ಉಳಿಸ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಅಂತನಲ್ಲ, ಪಾರ್ಟಿನೇ ಇಲ್ಲಂಗೆ ಮಾಡ್ಬಿಡ್ತಾರೆ ಅವ್ರು, ಆ ಥರ ಮಾಡ್ತಾರೆ. ಇಲ್ಲ, ಇನ್ನ ಯಾರು ಅನ್ನೋದನ್ನ ತೀರ್ಮಾನ ಆಗಿಲ್ಲ. ಯಾಕಂದ್ರೆ ತೀರ್ಮಾನ ಮಾಡೋದಕ್ಕೆ ಒಬ್ಬರು ತೀರ್ಮಾನ ಮಾಡೋದಲ್ಲ. ಇವಾಗ ನಾವು ಇಲ್ಲಿ ತೀರ್ಮಾನ ಮಾಡಬೇಕಂದ್ರೆ ನಮ್ಮ ಮುಖ್ಯವಾಗಿ ನಮಗೆ ಇಬ್ಬರು ನಾಯಕರು ಇದ್ದಾರೆ, ನಮ್ಮ ನಜೀರ್ ಅಹಮದ್ ಸಾಹೇಬರು ಅಂಡ್ ರಮೇಶ್ ಕುಮಾರ್ ಅವರು. ಅದರಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಶಾಸಕರು ಮಂತ್ರಿಗಳಾದಂಥ ಸುಧಾಕರ್ ಅಣ್ಣ ಇದ್ದಾರೆ, ಆಮೇಲೆ ನಮ್ಮ ನಂಜೇಗೌಡರು, ಎಸ್ ಎನ್ ನಾರಾಯಣ ಸ್ವಾಮಿ, ನಮ್ಮ ರೂಪಮ್ಮನವರು, ನಾನು ಇದ್ದೀನಿ, ನಮ್ಮ ಆದಿನಾರಾಯಣ ಇದ್ದಾರೆ, ಆಮೇಲೆ ನಮ್ಮ ಶಿಡ್ಲಘಟ್ಟ ಕ್ಯಾಂಡಿಡೇಟು ರಾಜೇಗೌಡ ಇದ್ದಾರೆ. ಇವರೆಲ್ಲ ಬಿಟ್ಟು ನಮಗೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ನಮಗೆ ಇನ್ನೂ ಎಲ್ಲ ನಮ್ಮ ಹಿರಿಯ ನಾಯಕರು ಎಲ್ಲರೂ ಇದ್ದಾರೆ. ಇವರೆಲ್ಲರೂ ನಾವೆಲ್ಲ ಕುತ್ಕೊಳ್ತೀವಿ, ಮಾತಾಡ್ತೀವಿ, ತೀರ್ಮಾನ ಫೈನಲ್ ಆಗಿ ನಾವು ಬಿಡುವಂಥದ್ದು ಕ್ಯಾಂಡಿಡೇಟ್ ಮಾಡೋ ವಿಚಾರದಲ್ಲಿ ನಾವೆಲ್ಲ ಮಾತಾಡಿಕೊಂಡು ಚಿಂತಾಮಣಿ ಸುಧಾಕರ್ ಅಣ್ಣ ಆ್ಯಂಡ್ ಬೈರತಿ ಸುರೇಶ್ ಅವರು ಇವರಿಬ್ಬರು, ಯಾಕಂದರೆ ಅವರು ಆ ಜಿಲ್ಲೆಯ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಶಾಸಕರು ಸುಧಾಕರ್ ಅಣ್ಣ ಅವರು, ಪ್ಲಸ್ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು. ನಮಗೆ ಕೋಲಾರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವರು ಇದ್ದಾರೆ. ಅವರಿಬ್ಬರು ನಾಯಕತ್ವದಲ್ಲಿ ನಾವು ಈ ಚುನಾವಣೆಯನ್ನು ಮಾಡ್ತೀವಿ. ಅವರಿಬ್ಬರು ನಾಯಕತ್ವ ರಮೇಶ್ ಕುಮಾರ್ ಅಂಡ್ ನಜೀರ್ ಅಹಮದ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಚುನಾವಣೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಚುನಾವಣೆ ಮಾಡ್ತು ಅವರೆಲ್ಲ ಯಾರು ಕ್ಯಾಂಡಿಡೇಟ್ ಅನ್ನೋದನ್ನು ನಮ್ಗೆ ಹೇಳ್ತಾರೆ. ಅವರೂ ತೀರ್ಮಾನ ಮಾಡಲ್ಲ, ನಾವೆಲ್ಲ ಕೂತ್ಕೊಂಡೇ ತೀರ್ಮಾನ ಮಾಡ್ತೀವಿ. ಅವರು ನಾವೆಲ್ಲ ಕೂತ್ಕೊಂಡು ಯಾರು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಇದುವರೆಗೂ ನಾವು ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟಂಗೆ ಯಾವುದೇ ಚರ್ಚೆ ಮಾಡಿಲ್ಲ, ಯಾವುದು ನಾವು ಕ್ಯಾಂಡಿಡೇಟ್ ಅದು ಇದ್ರು ಯಾವುದೂ ಇಲ್ಲ. ಇನ್ಮೇಲೆ ಏನಾದರೂ ನೀವು ಜ್ಞಾಪಕ ಪಡಿಸಿದ್ದೀರಾ, ಈಗ ಇನ್ಮೇಲೆ ನಾವು ಅದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲಿ ಗುಂಪುಗಾರಿಕೆ ಇದ್ದೀವಿ? ಕೋಲಾರ ಜಿಲ್ಲೆಯಲ್ಲಿ ಗುಂಪುಗಾರಿಕೆ ಅನ್ನೋದು ಎಲ್ಲ ಪಕ್ಷಗಳಲ್ಲೂ ಗುಂಪುಗಾರಿಕೆ ಇದ್ದೇ ಇರುತ್ತೆ, ಇರಲ್ಲ ಅನ್ನೋದೇನೂ ಇಲ್ಲ, ಗುಂಪುಗಾರಿಕೆ ಇದ್ದೇ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹೊಂದಾಣಿಕೆಯಾಗಿ ಹೋಗುವಂಥ ಸಂದರ್ಭಗಳು ಬರ್ತವೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವರ ಹತ್ರ ಹೊಂದಾಣಿಕೆ ಆಗೋದೇ ಇಲ್ಲ ಅನ್ನೋ ಒಂದು ಸಂದರ್ಭಗಳು ಬರ್ತವೆ. ಅಂಥದ್ದು ಇದ್ದೇ ಇರುತ್ತೆ, ಯಾವ ಪಕ್ಷದಲ್ಲಿ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದೇ ಇರ್ತಾರೆ. ಅದೆಲ್ಲ ಕಾಮನ್ ಆಗಿ ಹೋಗ್ತಾ ಇರುತ್ತೆ. ಇರೋರ ಜೊತೆಗಿದ್ದು ಹೋಗ್ತೀವಿ, ನಿಂದೆ ಇರೋನ ನೀವೇನು ಮಾತಾಡಬೇಡಿ, ಆರಾಮಾಗಿರಿ ಅಂತ ಹೇಳ್ತೀವಿ. ಇಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ.
ಅವರೆಲ್ಲ ಕ್ಯಾಂಡಿಡೇಟ್ ಆಗಬೇಕು ಅಂತ ಮನಸ್ಸಲ್ಲಿದ್ರೆ ಅವ್ರನ್ನ ಯಾರನ್ನೂ ಕೇಳಬೇಕು, ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಕೇಳಬೇಕು ಅಂತ ಏನೂ ಇಲ್ಲ. ನಮಗೆಲ್ಲ ಕೇಳದೆ ಅವ್ರು ಆರಾಮಾಗಿ ಬಂದು ನಾವು ಕೆಲಸ ಮಾಡೋದು ನಾವು ಸಿದ್ಧವಾಗಿರ್ತೀವಿ. ಇಲ್ಲ, ಇನ್ನೂ ಅದ್ರ ಬಗ್ಗೆ ಚರ್ಚೆನೆ ಬಂದಿಲ್ಲ. ಇವತ್ತು ನೀವು ಜ್ಞಾಪಕ ಪಡಿಸಿದ್ರೆ ಇನ್ನು ಮೇಲೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ. ಹೌದೌದೌದೌದು, ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ. ಲೋಕಲ್ ಇರ್ತಕ್ಕಂಥ ನಮ್ಮ ನಜೀರ್ ಅಹಮದ್ ಅಣ್ಣ ಅವರು, ಹಾಗೆ ನಮ್ಮ ಅನಿಲ್ ಅಣ್ಣ ಅವರು, ಹಾಗೆ ನಮ್ಮ ಇವರು ಸಿ ಎಂ ಮುನಿಯಪ್ಪಣ್ಣ ಅವರು, ಅನೇಕ ನಮ್ಮ ಕೌನ್ಸಿಲರ್ಸು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲರೂ ಸೇರಿ, ಎಲ್ಲ ಹಿರಿಯ ಮುಖಂಡರು ಸೇರಿ ನನ್ನನ್ನು ಗೆಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಅವ್ರು ಗೆಲ್ಲಿಸಿರೋದಕ್ಕೆ ಅವ್ರಿಗೆ ನ್ಯಾಯ ಮಾಡ್ತೀನಿ ನಾನು. ಯಾವುದೇ ಆಗಲಿ ಇವತ್ತರೆಗೂ ಮೊನ್ನೆನೂ ನಾನು ಇದು ನಮ್ಮ ಇವ್ರದ್ದು ನಮ್ಮ ಸುಬ್ರಹ್ಮಣ್ಯ ಇವರು ನಮ್ಮ ಗೋಕುಲಾಷ್ಟಮಿದು ಫಂಕ್ಷನ್ ನಡೀತು ಕೋಲಾರ, ಎಲ್ಲರಿಗೂ ಬಂದ್ಬಿಟ್ಟು ಇದು ಕೊಟ್ಟರು, ಬುಕ್ ಕೊಟ್ಟರು, ಏನದು ಭಗವದ್ಗೀತೆ ಕೊಟ್ಟರು, ಭಗವದ್ಗೀತೆ ಬುಕ್ ಕೊಟ್ಟರು. ಆವಾಗ ಭಗವದ್ಗೀತೆ ಕೈಯಲ್ಲಿ ಮುಟ್ಕೊಂಡೆ ನಾನು, ಇಟ್ಕೊಂಡು ನಾನು ಹೇಳಿದೆ, ನಾನು ಈ ಭಗವದ್ಗೀತೆ ಅಣೆಗೂ ಇದುವರೆಗೂ ನ್ಯಾಯಯುತವಾಗಿ ನಿಯತ್ತಾಗಿ ಲಂಚ ರಹಿತ ನಾನು ಲಂಚ ತಗೊಳ್ದೆ, ಪರ್ಸೆಂಟೇಜ್ ತಗೊಳ್ದೆ, ನಾನು ತಗೊಳ್ಳೋದು ನನ್ನ ಪರವಾಗಿ ತಗೊಳ್ಳೋದು ಯಾವುದೇ ಆಗಲಿ ಇದುವರೆಗೂ ನಾನು ಮಾಡಿಲ್ಲ. ಎಲ್ಲರೂ ಹಂಗೆ ಇರಬೇಕು ಅನ್ನೋದು ನನ್ನ ಉದ್ದೇಶ, ಪಬ್ಲಿಕ್ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿನೂ ನಾನು ಅದೇ ರೀತಿಯಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವಿದ್ದೀವಿ. ಆ ರೀತಿಯಲ್ಲಿ ಒಳ್ಳೆ ಆಡಳಿತ ನನ್ನನ್ನು ಅವ್ರು ಗೆಲ್ಲಿಸ್ಕೊಟ್ಟಿರೋದಕ್ಕೆ ನಮ್ಮೆಲ್ಲ ನಾಯಕರು ಅವ್ರಿಗೆ ಒಳ್ಳೆ ಆಡಳಿತ ಕೊಡಬೇಕು, ಅವ್ರ ಕಷ್ಟ ಸುಖಗಳು ಸ್ಪಂದನೆ ಮಾಡಬೇಕು, ಎಲ್ಲವನ್ನೂ ಮಾಡಬೇಕು ಅಂತ. ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನಮ್ಮ ಕುಟುಂಬ ಸಮಾಜದ ಹಾಸ್ಟೆಲ್ ಬಿಲ್ಡಿಂಗು ಅದಕ್ಕೆ ಹೋಗಿದ್ದೆ, ಈಗ ಬೆಳಗ್ಗೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಯಾವುದೋ ಒಂದು ರೋಡ್ ಫಂಕ್ಷನ್ ಇತ್ತು, ಹಂಗೆ ಪಕ್ಕದಲ್ಲಿ ಇತ್ತು, ಹೋದ್ವಿ ಅಲ್ಲಿಗೆ. ಅಲ್ಲಿ ಹೇಳಿದ್ರು, ಮಾತಾಡಿದ್ರು, ಯಾವುದೇ ಜನಾಂಗ ಇರ್ಬೋದು, ಯಾರೇ ಇರ್ಬೋದು, ಎಂಥವರೇ ಇರ್ಬೋದು, ನಮ್ಮ ಕೈಯಲ್ಲಿ ನಾನು ಹೇಳಿದೆ, ಕೆ ಎಲ್ ಇಡಿ ಫಂಡಿಂದ ನಾನು 10 ಲಕ್ಷ ಕೊಡ್ತೀನಿ ಅಂತ. ನಮ್ಮ ಅನಿಲ್ ಅಣ್ಣವ್ರು 10 ಲಕ್ಷ ಕೊಡ್ತೀನಿ ಅಂತ ಕೇಳಿದ್ರು, ಲೆಟ್ರ್ ಮಾಡಕ್ಕೆ ಕೇಳಿದ್ವಿ, ಅದು ಕೊಡ್ತೀವಿ. ಆಮೇಲೆ ಸರ್ಕಾರದಿಂದ ಇರುವಂಥ ಹಣವನ್ನು ಬಿಡುಗಡೆ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ ಥರ ಎಲ್ಲ ಸಮಾಜವನ್ನು ಈಕ್ವಲ್ ಆಗಿ ತಗೊಂಡು ಎಲ್ಲರೂ ನನಗೆ ಒಮ್ಮತದಿಂದ ವೋಟ್ ಹಾಕಿದ್ದಾರೆ ನನ್ನಲ್ಲಿ. ಆದ್ದರಿಂದ ಎಲ್ಲ ಸಮಾಜಕ್ಕೆ ಕೋಲಾರಲ್ಲಿ ನಾನು ಜೊತೆಯಲ್ಲಿದ್ದು ಕೆಲಸ ಮಾಡ್ತೀನಿ. ಕೋಲಾರ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ರಾಜಕೀಯ, ತುಂಬ ಚೆನ್ನಾಗಿದೆ ಕೋಲಾರಲ್ಲಿ. ತುಂಬ ಏನಂದರೆ, ಕೋಲಾರಲ್ಲಿ ಲೀಡರ್ಸ್ ಅವರು ಇವರು ಜಾಸ್ತಿ ನಮ್ಮನ್ನು ಹುಡ್ಕೊಂಡು ಬರೋದಿಲ್ಲ, ಜಾಸ್ತಿ ಏನಾದರೂ ಇದ್ರೆ ಫೋನ್ ಮಾಡ್ತಾರೆ. ಹಂಗೂ ಕೆಲಸ ಇದ್ರೆ ಬರ್ತಾರೆ ನಮ್ಮ ಹತ್ರ, ಬಂದು ಕೆಲಸ ಮಾಡಿಸ್ಕೊಂಡು ಹೋದ್ರೆ ತಿರ್ಗಾ ಬರಲ್ಲ, ಅವರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಅಲ್ಲಿ ಒಂಥರ ಸೈಲೆಂಟ್ ರಾಜಕೀಯ, ಜಿಲ್ಲೆ ಹೆಡ್ ಕ್ವಾರ್ಟರ್ ಆದ್ರೂ ಸೈಲೆಂಟ್ ಆಗಿ ಕೆಲಸ ಆಗುವಂತ ಒಂದು ರಾಜಕೀಯ, ತುಂಬ ಚೆನ್ನಾಗಿದೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ವಿಚಾರದಲ್ಲಿ ಬಂದು ಮುಳಬಾಗ್ಲು, ಕೋಲಾರು, ಶ್ರೀನಿವಾಸ್ಪುರ ಈ ಮೂರನ್ನು ಜವಾಬ್ದಾರಿ ನಾನೇ ತಗೊಂಡು ಎಲೆಕ್ಷನ್ ಮಾಡ್ತೀನಿ. ಅದರಲ್ಲಿ ಶ್ರೀನಿವಾಸ್ಪುರ ಏನು ಸ್ಪೆಷಲ್ ಅಂದರೆ, ನಮ್ಮ MLA ಇಲ್ವಲ್ಲ ಅಲ್ಲಿ, ಅದರಿಂದ ನಮ್ಮ ಲೀಡರ್ಸು, ನಮ್ಮ ವೋಟರ್ಸು, ನಮ್ಮ ಕಾರ್ಯಕರ್ತನೆಲ್ಲ ಏನು ಮಾಡ್ಬೇಕು, ನಾವು ಅವ್ರನ್ನೆಲ್ಲ ಉಳಿಸ್ಕೋಬೇಕಲ್ಲ. ಅದರಿಂದ ಈ ಮೂರು ಕ್ಷೇತ್ರಗಳನ್ನು ನಾವು ಕೋಲಾರು, ಮುಳಬಾಗ್ಲು, ಶ್ರೀನಿವಾಸ್ಪುರ, ಒಂದು ಕ್ಷೇತ್ರ ನಮ್ಮ ನಜೀರಮ್ಮ ಸಾಹೇಬ್ ಜವಾಬ್ದಾರಿ ಇರ್ತಾರೆ, ಒಂದು ಕ್ಷೇತ್ರ ಅನಿಲ್ ಅಣ್ಣ ಇರ್ತಾರೆ, ಒಂದು ಕ್ಷೇತ್ರ ನಾನು ಇರ್ತೀನಿ. ಆದರೆ ಮೂರು ಕ್ಷೇತ್ರಕ್ಕೂ ಮೂರು ಜನನು ರೊಟೇಷನ್ ಸಿಸ್ಟಮಲ್ಲಿ ಕೆಲಸ ಮಾಡ್ತೀವಿ. ಒಂದು ದಿವಸ ನಾನು ಮುಳಬಾಗ್ಲಲ್ಲಿ ಇರ್ತೀನಿ, ನಜೀರ್ ಅಣ್ಣ ಅವರು ಒಂದು ದಿವಸ ಬರ್ತಾರೆ, ಅನಿಲ್ ಅಣ್ಣ ಅವರು ಒಂದು ದಿವಸ ಬರ್ತಾರೆ, ಶ್ರೀನಿವಾಸ್ಪುರನು ಹಂಗೆ ಮಾಡ್ತೀವಿ, ಕೋಲಾರು ಹಂಗೆ ಮಾಡ್ತೀವಿ. ಈ ಮೂರನ್ನು ಅದೇ ರೀತಿಯಲ್ಲಿ ನಾವು ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ದಿವಸ ಬಂದು ಅವ್ರವ್ರ ಸಂಬಂಧಪಟ್ಟಿದ್ದು ಏನು ಚುನಾವಣೆ ಪ್ರಚಾರ ಮಾಡಬೇಕು, ಪ್ರಚಾರ ಮಾಡಿ ಜನಗಳನ್ನ ಮಾಡ್ತೀವಿ. ಖಂಡಿತವಾಗ್ಲೂ ನಾವು ಮೂರು ಜನ ಜವಾಬ್ದಾರಿ ತಗೊಂಡು ನಾವು ಮಾಡೇ ಮಾಡಿ, ಅದರಲ್ಲಂತೂ ನಾವು ಹಿಂದೆ ಹೋಗೋದಿಲ್ಲ. ಯಾವುದೇ ಚುನಾವಣೆ ಬಂದ್ರೂ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ, ಹಿಂದೆ ಹೋಗೋದಿಲ್ಲ. ಮೊದಲಿಂದನೂ ಹೇಳಿದ್ದೀವಿ, ಇವಾಗಲೂ ಹೇಳ್ತಾ ಇದ್ದೀವಿ ನಾವು ಅದನ್ನು. ಈಗ ನಾನು ಗ್ರಾಮ ಪಂಚಾಯತಿ ಚುನಾವಣೆ ಪ್ರೆಸೆಂಟ್ ಚುನಾವಣೆಯಲ್ಲಿ ಮಾತ್ರ ತಲೆ ಕೆಡಿಸ್ಕೊಂಡಿಲ್ಲ. ಕೋಲಾರಲ್ಲಿ ತಲೆ ಕೆಡಿಸ್ಕೊಂಡ್ವಿ, ಮುಳಬಾಗ್ಲು ಶ್ರೀನಿವಾಸ್ಪುರ ತಲೆ ಕೆಡಿಸ್ಕೊ, ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ಕೆಲವರು ಸರಿ ಇಲ್ಲ, ಅದರಿಂದ ನಾವು ಈ ದುಡ್ಡಿನ ಆಸೆಗೆ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಅದರಿಂದ ನಾವು ಏನೇನು ಯಾರ್ಯಾರಿಗೆ ಏನೇನು ಬೇಕೋ ಮಾಡ್ಕೊಂಡು ಹೋಗಿ ಅಂತ ಬಿದ್ದುಬಿಟ್ಟು ನಾನು ಯಾರಿಗೂ ಕೈ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ. ಅವ್ರು ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ, ನಾವೇನು ಬೇಡ ಅನ್ನೋದಿಲ್ಲ. ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಸಾರ್ವತ್ರಿಕ ಚುನಾವಣೆ ಏನು ಬರ್ತದೆ ಅದರಲ್ಲಿ ಯಾವುದರಲ್ಲಿ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ, ಕೆಲಸ ಮಾಡೇ ಮಾಡಿ. ನಮ್ಮ ಮುಖಂಡರಲ್ಲಿ ಗೊಂದಲ ಆಗಿದೆ ಅಂದರೆ ಅವ್ರು ಏನಕ್ಕೆ ಗೊಂದಲ ಪಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಏನೂ ಕಮ್ಮಿ ಆಗಿಲ್ಲ. ಅವ್ರಿಗೆ ನಾವು ಮೊನ್ನೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ ಕೊಟ್ಟಿದ್ದನ್ನು ಯಾರು ಏನು ಇಲ್ಲದೆ ಇರುವಂಥ ಕ್ಯಾಂಡಿಡೇಟ್ನ ಗೊತ್ತಿಲ್ಲ, ಪರಿಚಯ ಇಲ್ಲದೆ ಇರುವಂಥ ಕ್ಯಾಂಡಿಡೇಟ್ನ ಕೊಟ್ಟಿರಲಿಲ್ಲ. ಒಳ್ಳೆ ಕ್ಯಾಂಡಿಡೇಟ್ನೇ ಕೊಟ್ಟಿದ್ದೀವಿ, ಎಲ್ಲ ರೀತಿಯಾದಂಥ ಬಲಿಷ್ಠವಾಗಿರುವಂಥ ಕ್ಯಾಂಡಿಡೇಟ್ನೇ ಕೊಟ್ಟಿದ್ದೀವಿ. ಇವರು ಈ ಕಾಂಪ್ರಮೈಸಿಂಗ್ ಮಾಡೋರು ಇದರಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ರು. ಕಾಂಪ್ರಮೈಸನ್ನು ಇವಾಗ ಆಂಜನರೆಡ್ಡಿನ ಮಾತಾಡಬೇಕು, ಇವ್ರಿಗೆ ಒಂದು ದಿವಸ ವೇಸ್ಟು. ಜಫರ್ಲಾಲ್ ಮಾತಾಡಬೇಕು, ಒಂದು ದಿವಸ ವೇಸ್ಟು. ಈ ಕಡೆ ಸೋಮಣ್ಣ ಮಾತಾಡಬೇಕು, ಒಂದು ದಿವಸ ವೇಸ್ಟು. ರಾಜೇಂದ್ರಗೌಡರು ಮಾಡಬೇಕು, ಒಂದು ದಿವಸ ವೇಸ್ಟು. ಹಿಂಗೆ ಟೈಮ್ ವೇಸ್ಟ್ ಮಾಡಿಕೊಂಡು ಅವ್ರು ಚುನಾವಣೆ ಪ್ರಚಾರ ಕರೆಕ್ಟಾಗಿ ಮಾಡದೇ ಇರೋದ್ರಿಂದ ಅವ್ರಿಗೆ ಎಫೆಕ್ಟ್ ಐತೆ ಮಾತ್ರ. ಇಲ್ಲ, ಜನ ವೋಟ್ ಹಾಕೋರು ಹಂಗೂ ಮಾಡಿದ್ರು 70,000 ವೋಟ್ ಬಂದಿದೆ, 70,000 ವೋಟ್ ಬಂದಿದೆ. 50,000 ತೊಗೊಂಡಿರೋರು ಗೆದ್ದಿದ್ದಾರೆ, 70,000 ತೊಗೊಂಡಿರೋರು ಸೋತಿದ್ದಾರೆ, 70,000 ತೊಗೊಂಡಿರೋರು ಸೋತಿದ್ದಾರೆ.
ಆದರೆ ಒಳ್ಳೆ ಓಟ್ ಕೊಟ್ಟಿದ್ದಾರೆ ಜನ 70,000 ಓಟ್ ಏನು ಕಮ್ಮಿ ಓಟ್ ಏನಲ್ಲ 70,000 ಓಟು ಒಳ್ಳೆ ಓಟ್ ಕೊಟ್ಟಿದ್ದಾರೆ ಜನ ಆದ್ರೂ ನಾನು ಹೇಳೋದು ಇಷ್ಟೇ ಎಲ್ಲ ಒಗ್ಗಟ್ಟಾಗಿ ಹೋದ್ರೆ ರಾಜಕೀಯ ಉಳಿತದೆ ರಾಜಕೀಯದಲ್ಲಿ ನಾವೇನೋ ಮಾಡ್ಕೊಂಡು ಹೋಗ್ಬೋದು ಒಗ್ಗಟ್ಟಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ಅವರು ಅಷ್ಟೇ ಅವರು ಏನು ರಾಜಕೀಯ ಇವಾಗ ನಾನು ಕೋಲಾರಲ್ಲಿ ಇದ್ದೀನಿ ನಾನೀಗ ಕೋಲಾರ ಕ್ಷೇತ್ರವನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಕೋಲಾರ ಕ್ಷೇತ್ರದಲ್ಲಿ ಜನಗಳು ಇವರು ಲೀಡರ್ಸ್ ಅವರು ಇವರು ಒಗ್ಗಟ್ಟದಿಂದ ಇದ್ದು ಒಮ್ಮತದಿಂದ ಹೋಗಂಗಿದ್ರೆ ಇಲ್ಲಿ ಸಹಕಾರ ಕೊಟ್ಟು ಬೆಂಬಲವನ್ನು ಕೊಟ್ಟು ಜೊತೆಗೆ ಬರ್ತೀವಿ ಇಲ್ಲ ಅಂದ್ರೆ ನನಗೆ ಅಂತ ಒಂದು ಕಾನ್ಸ್ಟೆನ್ಸ್ ಇದೆ ಆರಾಮಾಗಿ ನಾನು ನೋಡ್ಕೊಳ್ತೀನಿ ಆರಾಮಾಗಿ ಆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿರೋ ಜನಗಳಿಗೆ ಏನು ಮಾಡಬೇಕು ಅಲ್ಲಿರೋ ಜನಕ್ಕೆ ನೀರು ಕೊಡೋದು ಕರೆಂಟ್ ಕೊಡೋದು ಮೋರಿ ಕೊಡೋದು ರೋಡ್ ಕೊಡೋದು ಎಲ್ಲರಿಗೂ ಲೋನ್ಸ್ ಮಾಡ್ಸ್ಕೊಳ್ಳೋದು ಇಲ್ಲ ಎಸ್ಸಿ ಎಸ್ಟಿ ಕಾರ್ಪೊರೇಷನ್ ಆಗ್ಬೋದು ಬಿಸಿಎಂ ಕಾರ್ಪೊರೇಷನ್ ಹಾಸ್ಟೆಲ್ ಮಕ್ಕಳಿಗೆ ಸೀಟ್ಗಳು ಕೊಡೋದು ಎಷ್ಟು ಇದೆ ಅಂತ ಹೇಳಿದ್ರೆ ಕೋಲಾರ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ದಿವಸಕ್ಕೆ ಹಾಸ್ಟೆಲ್ ಸೀಟ್ ಎಷ್ಟು ಕೊಡ್ತೀನಿ ನಾನು ಲೆಕ್ಕ ಇಲ್ಲ ಎಷ್ಟು ಲೋನ್ಸ್ ಕೊಡ್ತೀನಿ ಎಷ್ಟೆಷ್ಟು ಮಾಡ್ತೀವಿ ಅಂದ್ರೆ ಕೋಲಾರ ಅಲ್ಲಿ ಅಷ್ಟಿದೆ ಅಂದ್ರೆ ಹೆಡ್ ಕ್ವಾರ್ಟರ್ ಅಲ್ಲಿ ಅಷ್ಟು ಜಾಸ್ತಿ ಇರೋದಲ್ಲಿ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಥ್ಯಾಂಕ್ ಯು ಸರ್.